శ్రీగురుభ్యో నమః. హరి ఓం. హయగ్రీవం చిదానంద విగ్రహం సదనుగ్రహం దశగ్రీవచ్యుతం శాపార్మణిగ్రీవ విమోచనం స్వనామగ్రహణాదేవాస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానవసర్హసే ఉత్తుంగరాత్తరంగాయ మధ్వదుర్గార్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలాగోపాలపాలితాం విద్యాపయోనిధీం వందే బ్రహ్మ విద్యాగురుమ. బ్రహ్మచర్య హరిప్రీతి సువిద్యా వాదశారిన ఇష్టదాన్ కష్టహర్తృన్న విద్యామాన్యాన్మని నమః. వాజిరాజ పదద్వంద్వా వారిజాసక్త మానసా విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రకాదక సర్వే కామా భవంతేవ శపథో బింబసంతో. చింతామణిం సువత్తానాం కల్పవృక్షం చ కామదం స్వామినం త్వాం రఘుప్రేమతీర్థం గంభీర్యభీష్టదం. అజ్ఞానవిమిరఛేదం బుద్ధిసంవత్పదాయకం విజ్ఞాన విమలం శాంతం విజయార్థగురుం భజే. శ్రీగురుభ్యో నమః. హరి ఓం. ఏషాం తు అంతగతం పాపం జనానాం పుణ్యకర్మణాం తే ద్వంద్వమోహ నిర్ముక్తాః భజంతే మాం దృఢవ్రతాః. ಇಲ್ಲಿ ಹೇಳ್ತಾರೆ, ಯಾರಿಗೆ ಇನ್ನು ಚೆನ್ನಾಗಿ ತಿಳಿಸಿಕೊಟ್ರು ಈ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಮಾನ ಅಪಮಾನ ಇವುಗಳಲ್ಲೆಲ್ಲ ನಮಗೆ ಇದು ಬೇಕು ಅದು ಬೇಡ, ಇಚ್ಛಾ ದ್ವೇಷ ಎರಡೂ ಇರುತ್ತೆ. ಜಯದ ಮೇಲೆ ಇಚ್ಛಾ, ಅಪಜಯದ ಮೇಲೆ ದ್ವೇಷ, ಸುಖದ ಮೇಲೆ ಇಚ್ಛಾ, ದುಃಖದ ಮೇಲೆ ದ್ವೇಷ, ಹೀಗೆ ಎಲ್ಲ ಕಡೆ ನಮಗಿರುತ್ತೆ. ಯಾಕೆ ಹೀಗಿರುತ್ತೆ ಅಂದರೆ ಬುಡದಲ್ಲಿ ಅಜ್ಞಾನ ಕೂತಿದೆ. ಏನು ಅಜ್ಞಾನ ಕೂತಿದೆ ಅಂದರೆ ಈ ಸುಖವೂ ನಮಗೆ ಬೇಕನ್ನಿಸ್ತಾ ಇದೆ, ದುಃಖ ಬೇಡ ಅನ್ನಿಸ್ತಾ ಇದೆ, ಆದರೆ ಈ ಸುಖವು ದೇವರ ನೆನಪನ್ನು ಹಾಳು ಮಾಡುತ್ತೆ, ದುಃಖವು ದೇವರ ನೆನಪನ್ನೇ ಹಾಳು ಮಾಡುತ್ತೆ. ನಮ್ಮ ಜೀವನದ ಗುರಿಯಾದ ದೇವರ ನೆನಪನ್ನು ಹಾಳು ಮಾಡುವುದು ಈ ಎರಡು, ಈ ಎರಡೂ ಶತ್ರುಗಳೇ ನಮಗೆ, ಎರಡೂ ಶತ್ರುಗಳೇ. ಆದರೆ ತಪ್ಪು ತಿಳಿದಿದ್ದೇವೆ, ಒಂದು ಮಿತ್ರ ಒಂದು ಶತ್ರು ಅಂತ. ಸುಖ ನಮಗೆ ಹಿತವಾಗಿದೆ, ದುಃಖ ಬೇಡ ಅಂತ, ಎರಡೂ ಕೂಡ ನಮಗೆ ದ್ವೇಷಿಗಳೇ. ಹಾಗಾದರೆ ಎರಡನ್ನು ಬಿಡ್ಲಿಕ್ಕಾಗಲ್ಲ, ಎರಡು ಭಗವಂತ ಕೊಟ್ಟೇ ಕೊಡುತ್ತಾನೆ, ಸುಖವಾಗಲಿ ದುಃಖವಾಗಲಿ. ಬಂದರೂ ಕೂಡ ನಾವು ದೇವರ ನೆನಪನ್ನು ಎಡಬಿಡದೆ ನಮ್ಮಲ್ಲಿ ಬರುವಂತೆ ಆದರೆ ನಾವು ಎಲ್ಲ ರೀತಿಯಾಗಿ ಸಂಸಾರದಿಂದ ಪಾರಾಗ್ತೇವೆ. ಅಂದರೆ ಸುಖ ಏನೋ ತುಂಬಾ ಬರ್ತಾ ಇದೆ, ಪ್ರಮೋಷನ್ ಬಂತು, ಅದು ಬಂತು, ಇದು ಬಂತು, ಎಲ್ಲ ಬಂತ, ಎಚ್ಚರ ಇರಲಿ. ಸ್ವಾಮಿ ಕೊಟ್ಟಿದ್ದಾನೆ, ಆತನಿಗೆ ಅರ್ಪಿತ, ಇದರಿಂದ ದೇವರ ನೆನಪು ಹಾಳಾಗಬಾರದು, ನಾನು ಮರ್ತು ಹೋಗಿರಬಾರದು ಅಂತ ಅದನ್ನೂ ಅಷ್ಟೇ ದೂರದಲ್ಲಿಟ್ಟಿದ್ರೆ ಸ್ವಾಮಿ. ಅಷ್ಟೇ ಅಲ್ಲ, ಬಂದದ್ದು ಯಾವಾಗಲೂ ಅದರ ಲಕ್ಷಣ ಹೋಗೋದ್ರಿಂದಲೇ ಬರುತ್ತೆ. ಯಾವುದಾದ್ರೂ ಸರಿ ಬಂತು ಅಂದ್ರೆ ಹೋಗುತ್ತೆ ಅಂದರೆ ಅರ್ಥ. ಯಾವುದು ಬರಲಿಲ್ಲ ಅದು ಹೋಗಲ್ಲ, ಯಾವುದು ತಾನಾಗೆ ಇರುತ್ತೆ ಬರಲಿಲ್ಲ. ಜೀವನದಲ್ಲಿರುವ ಜ್ಞಾನ, ಜೀವನ ಒಳಗಿರುವ ಆನಂದ, ಜೀವನಿಗೆ ಸಂಬಂಧಪಟ್ಟ ಗುಣಗಳು ಬರಲಿಲ್ಲ, ತಾನಾಗಿ ಇರುತ್ತೆ, ಮತ್ತೆ ಬಂದಿಲ್ಲ ಅದಕ್ಕೆ ಹೋಗಲ್ಲ. ಹಾಗೆ ಭಗವಂತ ಮೊದಲಿನಿಂದ ಜೀವನ ಜೊತೆಗಿದ್ದಾನೆ, ಮಧ್ಯೆ ಬರಲಿಲ್ಲ ಹೋಗಲ್ಲ. ಆದರೆ ಮಿಕ್ಕ ಎಲ್ಲಾ ವ್ಯಕ್ತಿಗಳು ಮಧ್ಯೆ ಬರ್ತಾರೆ, ಮಧ್ಯೆ ಹೊರಟು ಹೋಗ್ತಾರೆ. ಪದಾರ್ಥಗಳು ಮಧ್ಯೆ ಬರುತ್ತೆ, ಮಧ್ಯೆ ಬರುತ್ತೆ ಅಂದ್ರೆ ಅದರ ಲಕ್ಷಣ
ಬೇಗ ಹೊರಟು ಹೋಗುತ್ತೆ, ನಮ್ಮ ಜೊತೆಗೆ ಇರಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ನನ್ನ ಜೀವನದಲ್ಲಿ ಏನೇ ಬರ್ತಾ ಇದ್ರು ಏನೇ ಹೋಗ್ತಾ ಇದ್ರು ಅವನ ಸಂಕಲ್ಪಾನುಸಾರ ಬರ್ತಾ ಇದೆ. ಇವತ್ತು ಬಂದದ್ದೆಲ್ಲ ನಿನ್ನ ಸಂಕಲ್ಪ ಹರಿಯೇ, ನೀ ಕೊಟ್ಟದ್ದು ನಿನಗರ್ಪಿತ, ಏನು ಬಂದ್ರೂ ಸರಿ ನಿನ್ನ ನೆನಪು ಕೊಡೋ, ಇದು ಯಾವಾಗಾದ್ರೂ ಹೋಗೋದೆ, ನಾನು ಇದರ ಮೇಲೆ ಹೆಚ್ಚು ವ್ಯಾಮೋಹ ಇಟ್ಟುಕೊಂಡ ಹೋಗಿಬಿಡುತ್ತೆ, ಅದ ಕಾರಣ ದುಃಖವೇ ಕಾರಣ ಆಗುತ್ತೆ. ಇನ್ನ ದುಃಖವಾದರೂ ಸರಿ, ಅದು ಬಂದಾಗ ಅದರಲ್ಲೇ ಮುಳುಗಿದ್ರೆ ನಿನ್ನ ನಾಮಸ್ಮರಣೆ ಹೋಗಿಬಿಡುತ್ತೆ. ಈ ಎರಡೂ ಬಂದಾಗಲೂ ನೀನು ನನ್ನ ಜೊತೆಯಲ್ಲಿದ್ದು ಬಿಡು, ನಿನ್ನ ಸ್ಮರಣೆ ನನಗೆ ಸದಾ ಇರಲಿ, ಈ ಎರಡರ ನೆನಪು ಹೋಗಿಬಿಡಲಿ. ಏನು ಸುಖ ಬಂದ್ರು ಏನು ದುಃಖ ಬಂದ್ರು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು. ಚೆನ್ನಾಗಿದೆ ಉಪದೇಶವು, ಚೆನ್ನಾಗಿದೆ ಮಾಡಬೇಕಾಗಿದ್ದು ಚೆನ್ನಾಗಿದೆ, ಬರ್ತಾ ಇಲ್ಲ ಅದೇ ಪ್ರಾಬ್ಲಮ್ ಅಲ್ವಾ. ಪ್ರತಿಯೊಬ್ಬರೂ ಇಲ್ಲಿ ಕೂತು ಹೇಳೋದಿದೆ, ಹೀಗೆ ಮಾಡಿ ಹೀಗೆ ಮಾಡಿ ಸುಖ ದುಃಖಗಳು ಬರುತ್ತೆ, ಲಾಭ ಲಾಭಗಳು ಬರುತ್ತೆ, ಎರಡನ್ನೂ ಒಂದೇ ಆಗಿ ನೋಡಿ. ಸುಖ ಬಂದಾಗಲೂ ದೇವರನ್ನೇ ನೆನೆಯಿರಿ, ದುಃಖ ಬಂದಾಗಲೂ ದೇವರ ನೆನಪೇ ಬರಲಿ, ಹಾಗೆ ಪ್ರಯತ್ನ ಮಾಡಿ. ಸರಿ ಆಚಾರ್ಯ, ಹೋದರೆ ಇಲ್ಲ ಮತ್ತು ವಾಪಸ್. ಯಾಕೆ ಕೃಷ್ಣ ಕೀ ಕೊಡ್ತಾ ಇದ್ದಾನೆ, ಮನೆಗೆ ಹೋಗಿ ಅಂತ ಹೇಳಿದ, ಕೀ ತಗೊಳ್ಳದೇನೆ ಹೋಗ್ಬಿಟ್ರೆ ರೋಡಲ್ಲಿ ಕೂತಿರ್ತೇವೆ, ಅದೇ ಮತ್ತು ಬರ್ತಾ ಇದ್ವಿ ವಾಪಸ್ ಅಂತ ಹೇಳುತ್ತಾರೆ. ಈ ರೀತಿ ನಮಗೆ ಸುಖ ಬಂದರೂ ದುಃಖ ಬಂದರೂ ಕೂಡ ದೇವರದ್ದೇ ನೆನಪು ಸದಾ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅಲ್ಲೂ ಪ್ರಶ್ನೆ ಒಳಗರೆ ಅವಾಗ ಹೇಳುತ್ತಾರೆ. ಈಗ ಸುಖ ಬಂದರೂ ದುಃಖ ಬಂದರೂ ದೇವರನ್ನ ಮರೆತು ಮನಸ್ಸು ಅಲ್ಲೇ ಓಡಾಡುತ್ತಾ ಇದೆಯಲ್ಲ, ಈ ಮನಸ್ಸು ತಾನಾಗಿ ಅಲ್ಲೇ ಓಡಾಡುತ್ತಾ ಅಥವಾ ತಾನಾಗಿ ಬಿಡ್ಲಿಕ್ಕಾಗುತ್ತಾ? ಎರಡೂ ಇಲ್ಲ ಈ ಮನಸ್ಸಿಗೆ, ಮನಸ್ಸು ಜಡವಾದ್ದು. ದೇವರೇ ನಮ್ಮ ಮನಸ್ಸನ್ನ ಸುಖ ಬಂದಾಗ ಅಲ್ಲಿ ಓಡಿಸ್ತಾ ಇದ್ದಾನೆ, ದುಃಖ ಬಂದಾಗ ಅಲ್ಲಿ ಓಡಿಸ್ತಾ ಇದ್ದಾನೆ. ಗೀತೆಯಲ್ಲೇನು ಉಪದೇಶ ಕೊಡುತ್ತಾನೆ, ನೀನು ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೋ. ಅವಾಗ ಜ್ಞಾನಿಗಳು ಪ್ರಶ್ನೆ ಮಾಡುತ್ತಾರೆ, ಅಯ್ಯ ನೀನೇ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಇದ್ದಿದ್ರೆ ನೀ ಇಟ್ಕೊಳ್ಳಿ ಅಂತ ಹೇಳ್ಬಹುದು, ನಿನ್ನ ಕಂಟ್ರೋಲ್ ಅಲ್ಲಿದೆ. ನೀನು ನೋಡಿದ್ರೇನ ನಮ್ಮ ಮನಸ್ಸನ್ನ ಸದಾ ಬೇರೆ ಕಡೆಗೆ ಕಳಿಸ್ತಾ ಇದೀಯ, ಸುಖ ಬಂದಾಗ ಬೇರೆ ಕಡೆ ಕಳಿಸ್ತೀಯ, ದುಃಖ ಬಂದಾಗ ಬೇರೆ ಕಡೆ ಕಳಿಸ್ತೀಯ, ನಿನ್ನ ನೆನಪು ಕೊಡತಾ ಇಲ್ಲ ನೀನೆ, ಮತ್ತೆ ನಾವೇನು ಮಾಡುವುದು ಹೇಳು ಅಂದ್ರೆ ಅವಾಗ ಹೇಳದ ಕೃಷ್ಣ, ನಾನು ನಿಮಗೆ ಹೇಳಿದ್ದು ಸರಿಯಾಗಿ ಅರ್ಥ ಆಗಲಿಲ್ಲ ನಿಮಗೆ. ಏನಂತ, ನೀವು ಸುಖ ದುಃಖ ಲಾಭ ಲಾಭ ಜಯ ಅಪಜಯ ಮಾನ ಅಪಮಾನ ಬಂದಾಗ ಒಂದೇ ತರ ಇರಬೇಕು, ನನ್ನಲ್ಲೇ ಮನಸ್ಸಿಟ್ಟಿರಬೇಕು, ಈ ತರ ಅದರ ಹಿಂದೆ ಓಡಬಾರದು ಅಂತ ಹೇಳಿದೆ. ಆದರೆ ನನ್ನ ಮಾತಲ್ಲಿ ಎಲ್ಲಾದರೂ ಸರಿ ನೀವಾಗಿ ಆ ತರ ಇರಬೇಕು ಅಂತ ಹೇಳಿದ್ದುಂಟ? ಇಲ್ಲಲ್ಲ, ಹೀಗಿರಬೇಕು. ಹಾಗಿರಬೇಕಾದ್ರೆ ಏನ್ ಮಾಡಬೇಕು ಅಂತ ನನ್ನ ಕೇಳಿದ್ರ? ಕೇಳಲೇ ಇಲ್ಲ. ನಿಮ್ ಪಾಡಿಗೆ ಇರ್ತೀವಿ ಅಂತ ಹೋಗ್ತಾ ಇದ್ದೀರಾ? ಏನು ಮಾಡಬೇಕು ಅಂತ, ನಿಮ್ಮನ್ನ ಹೀಗಿಟ್ಟವ ನಾನೇ, ನಿಮ್ಮ ಮನಸ್ಸನ್ನ ನಾನಾ ಕಡೆಗೆ, ಸುಖ ಬಂದಾಗ ಬೇರೆ ಕಡೆಗೆ ದುಃಖ ಬಂದಾಗ ಬೇರೆ ಕಡೆಗೆ ಕಳಿಸಿ ನನ್ನಲ್ಲಿ ಇರದಂತೆ ಮಾಡಿದ್ರು ನಾನೇ. ಯಾಕೆ? ನಿಮ್ಮದೇ ಪಾಪ ಕೂತಿತ್ತು, ಕೂತಿದೆ. ಆದ ಕಾರಣ ನಾನೇನು ಸುಮ್ಮನೆ ಮಾಡುತ್ತಾ ಇಲ್ಲ, ನನ್ನ ಖುಷಿ ಬಂದಂತೆ ಇವರ ಮನಸ್ಸು ನನ್ನ ಕಡೆ ತಗೊಳ್ಳೋಣ, ಇನ್ನೊಬ್ಬರ ಮನಸ್ಸು ಬೇರೆ ಕಡೆ ಹೋಗ್ಲಿ, ಹಾಗೆ ಮಾಡೋಣಲ್ಲ. ನಿಮ್ಮ ಕರ್ಮ ಏನಿದೆ, ಆ ಪಾಪ ಕೂತಿದೆಯಲ್ವ, ಆ ಪಾಪ ಕರ್ಮಾನುಸಾರ ನಿಮ್ಮ ಮನಸ್ಸು ನನ್ನಲ್ಲೇ ಇರಬೇಕಾ ಬೇರೆ ಕಡೆ ಹೋಗ್ಬೇಕಾ, ಹಾಗೆ ಕಳಿಸ್ತಾ ಇದ್ದೇನೆ. ಅವಾಗಂದ್ರು ಸರಿ ಸ್ವಾಮಿ, ಹಾಗಾದರೆ ನಮ್ಮ ಮನಸ್ಸು ನೀ ಹೇಳಿದ ಉಪದೇಶದಂತೆ ನಿನ್ನಲ್ಲೇ ಇರಬೇಕು, ಸುಖ ಬಂದ್ರು ದುಃಖ ಬಂದ್ರು. ಅಂದರೆ ನೀನು ನಮಗೆ ಸುಖ ಕೊಟ್ಟಾಗಲೂ ದುಃಖ ಕೊಟ್ಟಾಗಲೂ ನಮ್ಮ ಮನಸ್ಸನ್ನ ನಿನ್ನಲ್ಲೇ ಇರುವಂತೆ ನೀನೇ ಮಾಡಬೇಕು, ನೀನೇ ಮಾಡಬೇಕಾದ್ರೆ ಅದಕ್ಕೆ ನಾವೇನು ಮಾಡಬೇಕು ಹೇಳಿ. ಅವಾಗ ಹೇಳಿದ ಭಗವಂತ, ಆ ಪಾಪ ಬುಡ ಇದೆಯಲ್ಲ, ಆ ಪಾಪ ಹೋದ್ರೆ ಸಾಕು. ಪಾಪ ಇಲ್ಲವಾ?
ಪಾಪ ಇಲ್ಲದಿದ್ದರೆ ನಾನೇ ನಿಮ್ಮ ಮನಸ್ಸನ್ನು ನನ್ನ ಕಡೆ ಕಳಿಸ್ತೇನೆ, ಸುಖ ಬಂದರೂ ನನ್ನನ್ನೇ ಚಿಂತನೆ ಮಾಡುವಂತೆ ಮಾಡುತ್ತೇನೆ, ದುಃಖ ಬಂದರೂ ನನ್ನನ್ನೇ ಚಿಂತನೆ ಮಾಡುವಂತೆ ಮಾಡುತ್ತೇನೆ. ಆದ ಕಾರಣ ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ಪಾಪ ಕಳ್ಕೊಂಡ್ರೆ ಸಾಕು. ಆ ಪಾಪ ಕಳ್ಕೊಂಡು ಮಾರ್ಗ ಹೇಗಯ್ಯ? ಒಂದೇ ಒಂದು ಮಾರ್ಗ, ನನ್ನನ್ನೇ ನೆನೆದು ಬಿಡಿ. ನನ್ನ ನೆನಪೇನಿದೆ, ಆ ನನ್ನ ಸಬಕ ನೆನಪು. ಆ ನೆನಪೆಂಥದ್ದು ಅಂದರೆ ನನ್ನ ಒಳಗಿರುವ ದೇವರ ಕಡೆಯೇ ನನ್ನ ಮನಸ್ಸು ಹೋಗಲಿಕ್ಕೆ ಅಡ್ಡಿಯಾಗಿರುವ ಪಾಪವನ್ನೆಲ್ಲ ಕತ್ತರಿಸುವಂಥದ್ದು ಇವನ ನೆನಪು ಎಂಬ ನೆನಪಿನಿಂದ ನನ್ನನ್ನು ನೆನೆಯಿರಿ. ನನ್ನನ್ನು ನೆನೆಯುವಾಗ ಬರೀ ದೇವರು ದೇವರು ಅಂತ ನೆನೆಯಬೇಡಿ. ದೇವರನ್ನ ಭಕ್ತಿಯಿಂದ ನೆನೆಯಲಿಕ್ಕೆ ಅಡ್ಡಿಯಾದ ಪಾಪವನ್ನ ಕತ್ತರಿಸುವುದು ಇವರ ನಾಮ ಅಂತ ಚಿಂತನೆ ಮಾಡುತ್ತಾ ನನ್ನನ್ನು ಸ್ಮರಣೆ ಮಾಡುತ್ತಾ ಮಾಡುತ್ತಾ ಬಂದರೆ ಮೊದಲು ಮೊದಲು ಚೂರು ಚೂರು ನೀವು ಬರೀ ನಾಮೋಚ್ಚಾರಣೆ ಮಾಡುತ್ತಾ ಇದ್ರು, ಆ ನಾಮೋಚ್ಚಾರಣೆಯಿಂದ ಚೂರು ಚೂರು ಪಾಪವೇ ಹೋಗ್ತಾ 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 ಕೊನೆಗೆ ನಾಮೋಚ್ಚಾರಣೆ ದೃಢವಾಗಿ ನನ್ನ ನೆನಪಿನಿಂದ ಕೂಡಿಕೊಂಡು ಬರ್ತಾ ಬರುತ್ತೆ. ಕೊನೆಗೇನಾಗುತ್ತೆ, ನಿಮ್ಮ ಪಾಪವೆಲ್ಲ ಕತ್ತರಿಸಿ ನಾನೇ ಕತ್ತರಿಸಿ ನಿಮ್ಮ ಮನಸ್ಸನ್ನ ಸುಖ ಬಂದ್ರೂ ನನ್ನಲ್ಲೇ ದುಃಖ ಬಂದ್ರೂ ನನ್ನಲ್ಲೇ ಇರುವಂತೆ ನಾನೇ ಮಾಡುತ್ತೇನೆ. ಇದು ನಾನು ಹೇಳಿದ್ದು ಗೀತೆಯಲ್ಲಿ ಪ್ರತಿಯೊಂದು ಕಡೆ ಉಪದೇಶ. ನೀವು ಹೀಗಿರಬೇಕು 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 ಅಂತ ಏನೇನು ಹೇಳುತ್ತೇನೆ ಅದೆಲ್ಲ ಇರುವಂತೆ ಮಾಡುವ ನಾನೇ. ನೀವು ಹೀಗಿರಬೇಕು ಅಂತ ತಿಳ್ಕೊಳ್ಳಿ, ಹೇಗಿರಬೇಕು ತಿಳ್ಕೊಂಡು ಆ ಇರುವಂತೆ ಮಾಡಯ್ಯ ಅಂತ ನನ್ನನ್ನ ಕೇಳಿದ್ರೆ ನಾನು ಇಡ್ತೇನೆ. ಕೊನೆಗೆ ಕನ್ಕ್ಲೂಷನ್ ಅದು, ಅದು ನಾ ಅರ್ಧ ಕೇಳಿಬಿಡುತ್ತೇವೆ. ಕೃಷ್ಣ ಹೀಗಿರು ಹೀಗಿರು ಅಂತ ಹೇಳಿದ ಅಂತ ಅಷ್ಟೇ ಕೇಳಿ ಹಾಗಿರ್ಲಿಕ್ಕೆ ನಾವಾಗಿರ್ಲಿಕ್ಕೆ ಹೋಗ್ತೀವಿ, ಇರ್ಲಿಕ್ಕಾಗಲ್ಲ, ಎಡವಿ ಬಿದ್ದು ಬರ್ತಾ ಇರ್ತೇವೆ. ಅವನ ಕಾಲಿಗೆ ಬಿದ್ದರೆ ಅವನೇ ಮಾಡುತ್ತಾನೆ, ಅದು ಕೇಳುತ್ತಾ ಇಲ್ಲ, ಅರ್ಧ ಕೇಳಿ ಹೋಗ್ಬಿಡ್ತಾ ಇರ್ತೇವೆ. ಎಲ್ಲೇ ಕಡೆ ಗೀತ ಎಲ್ಲೆಲ್ಲಿ ಕೇಳಿದ್ರು ಕೂಡ ಸಾಮಾನ್ಯವಾಗಿ ಆಚಾರ್ಯನ ಶಾಸ್ತ್ರ ಬಿಡ್ತಾನೆ. ನೀವು ಕೇಳಲಿ ಕೇಳಲಿಕ್ಕೆ ಹೋದ್ರೂ ಕೂಡ ನೀನೇ ಮಾಡು ನೀನೇ ಮಾಡು ನೀನೇ ಮಾಡು, ಏನು ಮಾಡುತ್ತಾನೆ ಜೀವ? ಅಸ್ವತಂತ್ರನಾದ ಜೀವ ಭಗವಂತನೇ ಅವನನ್ನು ನಿಂತು ಮಾಡಿಸಬೇಕು, ದೇವರ ಶರಣಾಗತಿ ಬರಬೇಕು, ಅದು ಅವನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಈ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಏಷಾಂತು ಯಾರಿಗೆ ಪಾಪಂ ಅಂತಗತಂ, ಅವರ ಮನಸ್ಸು ಬೇರೆ ಕಡೆಗೆ ಹೋಗಲಿಕ್ಕೆ ಕಾರಣವಾದ್ದು ಪಾಪ, ದೇವರ ಕಡೆಗೆ ಹೋಗಲಿಕ್ಕೆ ಅಡ್ಡಿಯಾದ್ದೇ ಪಾಪ. ಅಂತ ಪಾಪ ಅಂತಗತಂ ಪೂರ್ಣವಾಗಿ ನಾಶ ಆಯಿತೋ, ಅಷ್ಟೇ ಅಲ್ಲ ಅವರೇನು ಮಾಡುತ್ತಾರೆ, ದೇವರ ಕಡೆಗೆ ಮನಸ್ಸು ಹೋಗ್ಲಿಕ್ಕೆ ಬೇರೆ ಕಡೆ ಹೋಗದಿರಲಿಕ್ಕೆ ದೇವರನ್ನ ನೆನೆಯುತ್ತಾರಲ್ಲ, ಅದರಿಂದ ಏನಾಗುತ್ತೆ, ದೇವರ ಕಡೆ ಹೋಗಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ದೇವರ ಕಡೆ ಹೋಗಲಿಕ್ಕೆ ನೋಡಿ ಅಡ್ಡಿಯಾದ ಪಾಪ ಹೋದ್ರೆ ಸಾಲದು, ದೇವರ ಕಡೆಯೇ ಹೋಗ್ಲಿಕ್ಕೆ ಪುಣ್ಯವೂ ಬೇಕು. ಆ ಪುಣ್ಯವು ದೇವರ ಸ್ಮರಣೆಯಿಂದಲೇನೇ ಬರುತ್ತಂತೆ. ಅವಾಗ ಏನಾಗುತ್ತೆ ಹೇಳುತ್ತಾರೆ, ಏಷಾಂತು ಪಾಪಂ ಜನಾನಾಂ ಪಾಪಂ ಅಂತಗತಂ, ಪಾಪ ನಾಶ ಆಯಿತೋ, ಯಾವ ಜನರ ಪುಣ್ಯ ಪುಣ್ಯಕರ್ಮಣ ಅವರಿಗೆ ವಿಶೇಷವಾಗಿರತಕ್ಕಂತಹ ಪುಣ್ಯ ವೃದ್ಧಿ ಆಯಿತೋ ಅಂಥವರಿಗೆ ಸಹಜವಾಗಿ ತೇ ದ್ವಂದ್ವ ಮೋಹ ನಿರ್ಮುಕ್ತ, ಅವರು ಎರಡರ ಮೋಹದಿಂದ ಬಿಡುಗಡೆ ಆಗುತ್ತೆ. ಸುಖವನ್ನು ನೋಡಿದಾಗಲೂ ಅವರಿಗೆ ಬೇಡಪ್ಪ ಸಾಕು, 3 ಕೋಟಿ ಬಂತು ಇದ್ದಕ್ಕಿದ್ದಂಗೆ ಏನೋ ಆಗ್ತಾ ಇದೆ ಅಂದುಕೊಳ್ಳದೆ ಎಲ್ಲ ಮನೆಯ ರಾಶಿ ಬಂದು ಬೀಳ್ತಾ ಇದೆ. ಮಾಮೂಲಾಗಾದ್ರೆ ಬಂದು ಕೂಡಲೇ ಖುಷಿಯೋ ಖುಷಿ, ಹಾರ್ಟ್ ಫೇಲ್ ಆಗೋದು ಕಡಿಮೆ ಇರುತ್ತೆ. ಅಪ್ಪ 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 ಇಲ್ಲ ಇವರಿಗೆ, ಯಾಕಪ್ಪ ಇದು ಬರ್ತಾ ಇದೆ, ಇದು ಬಂದ್ರೆ ದೇವರು ನನಗೆ ದೂರ ಆಗ್ತಾರೆ, ಅದಕ್ಕೆ ಬಂದದ್ದನ್ನ ಅಲ್ಲೇ ಇಟ್ಟು ನನಗೆ ಬೇಕಾಗಿದ್ದು ದೇವರು, ದೇವರನ್ನ ದೂರ ಮಾಡೋ ಇದು, ಇದು ಅಲ್ಲೇ ಇರಲಿ ಅಂತ ಇಟ್ಟು ಬಿಡುತ್ತಾರೆ. ದೃಷ್ಟಾಂತ ಕುಚೇಲ, ಹೆದ್ದತಿ ಹೆಂಡತಿ ಹೇಳಿ ಕಳಿಸಿದ್ರು ಕೃಷ್ಣನ ಹತ್ರ ಹೋಗಿ ಸ್ವಲ್ಪ ಆದರೂ ಬೇಡಿ ಬನ್ನಿ ಸಂಪತ್ತು, ಅವಲಕ್ಕಿ ಕೊಟ್ಟು ಕಳಿಸಿದ್ದೆ ಆಕೆಯ ತಂದದ್ದು ಕುಚೇಲ. ಕೃಷ್ಣನ ಹತ್ರ ಬಂದ, ಕೃಷ್ಣನ ನೋಡಿದ ಕೂಡಲೇ ಏಕಾಂತ ಭಕ್ತ, ಏನು ಬೇಡಬೇಕಂತ ಮನಸ್ಸಲ್ಲಿ ಬರಲೇ ಇಲ್ಲ, ಕೃಷ್ಣನನ್ನೇ ನೋಡತಾ ಇದ್ದ. ನೀನಿದ್ರೆ ಸಾಕು ಅಂದುಕೊಂಡ, ಕೃಷ್ಣನು ಕೂಡ ಏನು ಕೊಡಲಿಲ್ಲ, ಯಾಕೆ ತನ್ನನ್ನೇ ಕೊಟ್ಟಿದ್ದ, ತನ್ನ ಭಕ್ತಿ ಕೊಟ್ಟಿದ್ದ. ಒಳಗೆ
ನಾವು ಎಲ್ಲಿ ಮೇಲೆ ನೋಡೋದು ಕುಚೇಲ ಎಂತ ಭಕ್ತ, ಎಂತ ಭಕ್ತನಾಗಿದ್ರೆ ಕೃಷ್ಣಾನುಗ್ರಹ ಮಾಡುತ್ತಾನೆ. ಹೀಗೆ ಕುಚೇಲ ಅಂತ ಭಕ್ತನಾಗ್ಲಿಕ್ಕೆ ಕಾರಣ ಒಳಗಿರೋ ಭಗವಂತ. ಆ ಕುಚೇಲನಿಗೆ ಅಂತ ಭಕ್ತಿಯನ್ನ ಕೊಟ್ಟು ಆ ರೀತಿಯಲ್ಲಿ ಭಕ್ತಿ ಮಾಡುವಂತೆ ಮಾಡಿದ್ದು ಕೃಷ್ಣನೇ ಅಲ್ಲವೇ, ಒಳಗೆ ಕೂತ ಕೃಷ್ಣ. ಮತ್ತೆ ಆ ಕೃಷ್ಣನೇ ಕುಚೇಲನಿಗೆ ಭಕ್ತಿ ಕೊಟ್ಟು ದೇವರ ಮೇಲೆ ಎಂತ ಭಕ್ತಿ ಬಂತು ಅಂದ್ರೆ ಅವರಿಗೆ ಏನೂ ಬೇಡ, ನೀನಿದ್ರೆ ಸಾಕು ಅಂತ. ಏನೋ ಬೇಡುವ ಬಯಕೆ ಬಂದು ಅದು ಬೇಡಪ್ಪ ಕೃಷ್ಣ ಸಾಕು ಅಂತ ಬರಲಿಲ್ಲ ಅವರಿಗೆ, ಬಯಕೆನೇ ಹುಟ್ಟಲಿಲ್ಲ. ಹಾಗೆ ಮಾಡಿಬಿಟ್ಟ ಭಗವಂತ, ಕೃಷ್ಣನನ್ನೇ ನೋಡುತ್ತಾ ಇದ್ರು, ಆದ ಮೇಲೆ ಹೊರಡುತ್ತಾ ಇದ್ದಾರೆ. ಅರ್ಧ ಹಾದಿಗೆ ಬಂದ ಮೇಲೆ ಕುಚೇರನಿಗೆ ನೆನಪಾಗುತ್ತೆ, ಅಯ್ಯೋ ಹೆಂಡತಿ ಹೇಳಿದ್ದು ಚೂರಾದರೂ ಕೇಳಿ ಅಂತ. ಏನೂ ಕೇಳಲಿಲ್ಲ, ಏನನ್ಕೊಳ್ತಾಳೋ ಏನು, ಆದ್ರೆ ಒಳ್ಳೇದಾಯಿತು, ಕೃಷ್ಣನ ಕೇಳದಿರುವುದೇ ನನಗೆ ಸೌಭಾಗ್ಯ, ಬಹಳ ಒಳ್ಳೇದಾಯಿತು ಅಂತ ಬರುವಂತಹ ವ್ಯಕ್ತಿಗೆ ಕಂಡದ್ದೇನು, ಸಂಪತ್ತಿನ ಮನೆ, ದಾಸದಾಸಿಯರು ಎಲ್ಲಿ ನೋಡಿದ್ರು ಬೆಳ್ಳಿ ಬಂಗಾರ ಬಿಸಾಡಿದೆ, ಅಷ್ಟು ಸಂಪತ್ತು ಬಂದಿದೆ. ಅಂಥ ಕಾಲಕ್ಕೆ ಹೇಗಿರಬೇಕು, ಎಲ್ಲ ತಗೊಂಡು ಅಪ್ಪ ಇಲ್ಲ ಅಂತಾರೆ. ಹೇಗಿದ್ದ ಅಂದ್ರೆ ಅದೇ ಕುಚೇಲನಾಗೇ ಇದ್ದ. ಕುಚೇಲ ಅಂದ್ರೆ ಕುತ್ಸಿತ ಚೇಲ, ಚೇಲ ಅಂದ್ರೆ ವಸ್ತ, ಕುತ್ಸಿತ ಅಂದ್ರೆ ತೂತು, ಹರಕವಾದ ತೂತು ಬಿದ್ದ ಬಟ್ಟೆ. ಆಕೆಗೆ ಅವಲಕ್ಕಿ, ಒಂದು ಹಿಡಿ ಅವಲಕ್ಕಿ ಕಷ್ಟಪಟ್ಟು ತಂದು ಎಷ್ಟಿರುತ್ತೆ ಮಹಾ, ಅದನ್ನ ಬಟ್ಟೆಯಲ್ಲಿ ಕಟ್ಟಿಕೊಡಬೇಕು, ಆಕೆ ಅವರ ಮೇಲೆ ಹೊದ್ದುಕೊಂಡ ವಸ್ತ್ರದಲ್ಲಿ ಕಟ್ಟಿಕೊಡಬೇಕು. ಬಹಳ ಕಷ್ಟ ಆಯಿತಂತೆ, ಎಲ್ಲಿ ಕಟ್ಟಲಿಕ್ಕೆ ಹೋದ್ರೂ ತೂತೆ ಸೋರಿ ಹೋಗ್ತಾ ಇದೆ. ನಾಲ್ಕೈದು ತೂತು ಸೇರಿ ಒಂದು ಗಂಟು ಮಾಡಿ ಅಂತಹ ಗಂಟುಗಳು ಹತ್ತು ಹಾಕಿ ಅದರಲ್ಲಿ ಅವಲಕ್ಕಿ ಇಟ್ಟು ಕಳಿಸಿ. ತುಂಬಾ ಅರ್ಥಗಳು ಕೊಟ್ಟಿವೆ, ಶರೀರ ವಸ್ತ್ರ, ಅದಕ್ಕಿರೋ ತೂತುಗಳೇ ಒಂಬತ್ತು ದ್ವಾರಗಳು. ದೇವರಿಗೇನಾದರೂ ತಗೊಂಡು ಹೋಗಬೇಕಾದ್ರೆ ತೂತುಗಳಿದ್ರೆ ಉಪಯೋಗವಿಲ್ಲ, ಅಂದ್ರೆ ಇಂದ್ರಿಯಗಳು ಹೊರಮುಖವಾಗಿ ಸೋರಿ ಹೋಗ್ತಾ ಇದ್ರೆ ಉಪಯೋಗವಿಲ್ಲ, ಇಂದ್ರಿಯಗಳು ತೂತುಗಳನ್ನ ಒಳಮುಖ ಗಂಟ ಹಾಕಿದರೆ ಆವಾಗ ದೇವರಿಗೇನಾದ್ರೂ ಚೂರು ಅವಲಕ್ಕಿ ಹುರುಟಿತ್ತು ಅಂದ್ರೆ ಚೆನ್ನಾಗಿ ನೋಡಿ. ಅವಲಕ್ಕಿ ಅಂದ್ರೆ ಹೇಗ್ ಮಾಡುತ್ತಾರೆ, ಅಕ್ಕಿ ತರ್ತಾರೆ, ಅದನ್ನ ನೆನೆ ಇಡುತ್ತಾರೆ, ನಂತರ ಕೊಡುತ್ತಾರೆ. ಹಾಗೆ ಕೇಳಿದ್ದನ್ನ ನೆನೆ ಇಡಬೇಕು ತಲೆಯಲ್ಲಿ, ಹೀಗೆ 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 ಅಂತ ದೇವರ ಕುರಿತು ನೆನೆಸಿ ಅನುಭವದಲ್ಲಿ ಕುಟ್ಟಿದರೆ ಅವಲಕ್ಕಿ ಬರುತ್ತೆ. ಅದನ್ನ ಭಗವಂತನಿಗೆ ಎಲ್ಲಾ ಇಂದ್ರಿಯಗಳ ನಿರೋಧ ಮಾಡಿ ಕೊಟ್ಟರೆ ಭಗವಂತ ತಾನೇ ಸಿಗುತ್ತಾನೆ ಎಂಬುದನ್ನ ಅಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಭಾಗವತ ಅದ್ಭುತವಾದ ಅರ್ಥಗಳನ್ನ ತೋರಿಸಿಕೊಡ್ತಾ ಬರುತ್ತೆ. ಅದಕ್ಕೆ ಕೃಷ್ಣ ನೋಡಿದ, ಆಕೆ ವಸ್ತ್ರವನ್ನ ಕಟ್ಟಿ ಕಳಿಸಿದ್ದಕ್ಕೆ ಎಲ್ಲೂ ಸೋರಿ ಹೋಗದ ಸಂಪತ್ತನ್ನ ಕೊಟ್ಟ ಸ್ವಾಮಿ. ಈತನಿಗೆ ವಸ್ತ್ರದಲ್ಲಿ ತನ್ನ ಶರೀರವೆಂಬ ವಸ್ತ್ರ, ಆ ವಸ್ತ್ರದ ಎಲ್ಲಾ ನವರಂಧ್ರಗಳನ್ನ ಮುಚ್ಚಿ ಹೊರಗೆ ಹೋಗದೆ ಒಳ್ಳೆ ಜ್ಞಾನದ ಭಕ್ತ ಚೆನ್ನಾಗಿ ಕುತ್ತಿ ಅನುಭವದಿಂದ ಅವಲಕ್ಕಿ ಮಾಡಿ ಕೊಟ್ಟ ಯಾರು, ಕುಚೇಲ. ಅದಕ್ಕೆ ತನ್ನನ್ನೇ ಕುಚೇಲನಿಗೆ ಕೊಟ್ಟ, ಆಕೆಗೆ ಸಂಪತ್ತು ಕೊಟ್ಟ. ಕುಚೇಲ ಹೇಗೆ ಉಳಿದ, ಕುಚೇಲನಾಗಿಯೇ ಉಳಿದ, ಹರಕ ಬಟ್ಟೆಯಿಂದ ಉಳದ. ರಾಯರ ರಾಘವೇಂದ್ರ ವಿಜಯ ಕೊನೆಯ ಪದ್ಯದಲ್ಲಿ ಹೇಳ್ತಾರೆ, ರಾಯರು ದೇವರಿಗೆ ಮಂತ್ರಪುಷ್ಪವನ್ನು ಅರ್ಪಣೆ ಮಾಡಿ ದೇವರ ಪ್ರಾರ್ಥನೆ ಮಾಡಿ ಬರುತ್ತಾರೆ ಅಂತ ಕೊನೆಯ ಘಟ್ಟದಲ್ಲಿ ಬರುತ್ತೆ, ಹತ್ತನೇ ಸರ್ಗದಲ್ಲಿ. ಅವಾಗ ಹೇಳುತ್ತಾರೆ, ಹೇ ಸ್ವಾಮಿ, ನೀನು ಕುಚೇಲನಿಗೆ ಸಂಪತ್ತು ಕೊಟ್ಟದೇನು ದೊಡ್ಡದಲ್ಲಯ್ಯ, ನಿನ್ನ ಸಂಪತ್ತು ತುಂಬಾ ಬಿದ್ದಿದೆ. ಒಂದು 5,000 ಕೋಟಿ ಇರುವಂತಹ ವ್ಯಕ್ತಿ 5 ರೂಪಾಯಿ ಯಾರಿಗಾದ್ರೂ ಕೊಟ್ರೆ ಅದು ಆಶ್ಚರ್ಯ, ಏನೂ ಇಲ್ಲ, ನೆಗ್ಲಿಜಿಬಲ್. ಹಾಗೆ ಕುಚೇರನಿಗೆ ಕೊಟ್ಟ ಸಂಪತ್ತು ದೇವರ ಸಂಪತ್ತಿನ ಮುಂದೆ ಸಾಸಿ ಕಾಳಷ್ಟು ಇಲ್ಲ, ಕೊಟ್ಟು ಕಳಿಸಿದ. ಆದರೆ ಅದು ಕುಚೇರನ ಪಾಲಿಗೆ ಬಹಳ ದೊಡ್ಡದು, ಬಹಳ ದೊಡ್ಡದು. ಹೇಗೆ ಇರುವೆ ಇರುತ್ತೆ, ನಾವು ಹಾಲಲ್ಲೋ ಇನ್ಯಾವುದರಲ್ಲೋ ಹಾಕೊಳ್ಳುವಂತ ಒಂದು ಸ್ಪೂನ್ ಸಕ್ಕರೆ, ಅದು ನಮ್ಗೆ ಎಷ್ಟಿರುತ್ತೆ, ಚೆಲ್ಲಿದ್ರು ನಮಗೆ ಅಡ್ಡಿ ಇಲ್ಲ, ಅದರಿಂದ ನಮ್ಗೆ ಹೋಗೋದೇನಿಲ್ಲ, ಎಷ್ಟು ಮನೆಯಲ್ಲಿ ಬಿದ್ದಿರುತ್ತೆ.
ಅಂತಹದ್ದು ಒಂದು ಸ್ಪೂನ್ ಸಕ್ಕರೆ ಇರುವಿಂದ ಹಾಕಿದ್ರೆ ಅದಕ್ಕೆ ತಕ್ಕಾಬಿಟ್ಟಿ ಆಗ್ಬಿಡುತ್ತೆ. ಒಂದೊಂದು ಸಕ್ಕರೆ ಚೂರನ್ನ ಅದು ಹಿಡ್ಕೊಂಡು ಹೋಗಿ ಒಳಗಿಟ್ಕೋಬೇಕು. ಅಷ್ಟು ಸಕ್ಕರೆ ಏನ್ ಮಾಡಲಿ ಅಂತ ತಲೆ ಕೆಡಿಸ್ಕೊಂತ ಕೂತಿರುತ್ತೆ ಇರುವೆ, ನಮಗೆ ಚೂರು ಹಾಕಿಬಿಡುತ್ತೇವೆ. ಹಾಗೆ ಸ್ವಾಮಿ ಕುಚೇರನಿಗೆ ಚೂರು ಹಾಕಿದ, ತಲೆ ಕೆಟ್ಟೋಗುತ್ತಲ್ಲ ಅಂದ್ರೆ ಕೆಡಿಸಿಕೊಳ್ಳಿಲ್ಲ ಕುಚೇಲ. ಯಾಕೆ ಅಂದ್ರೆ ಕುಚೇಲ ಕುಚೇಲನಾಗನೆ ಉಳಿದ, ಅದಯ್ಯ ಅವನ ದೊಡ್ಡಸ್ತಿಗೆ ಅಂತಾರೆ. ಅದಕ್ಕೆ ಹೇಳುತ್ತಾರೆ ಕುಚೇಲ ಅಷ್ಟು ಸಂಪತ್ತು ಬಂದರೂ ದೂರ ಇಲ್ಲ, ನನಗಿದು ಬೇಡಪ್ಪ. ಯಾಕೆ? ನನ್ನ ಸ್ವಾಮಿ ಸಾಕು. ಅದು ಬಂತ ಇವ ಹೊರಟು ಹೋಗ್ತಾನೆ, ಇವ ಬೇಕ ಅದು ಬೇಡ, ಎಚ್ಚರ ಇತ್ತು, ಅದಕ್ಕೆ ದೂರ ಇತ್ತ. ಕಷ್ಟ ಬಂದಿತ್ತು, ತುಂಬಾ ಕಷ್ಟ ಇತ್ತು, ಆ ಕಷ್ಟ ಹಿಡ್ಕೊಂಡು ತಲೆ ಹಿಡ್ಕೊಂಡಿಲ್ಲ. ಅವನ್ ನೆನಪಿದ್ರೆ ಸಾಕು, ಕಷ್ಟ ಬರ್ತಾನೆ ಇರುತ್ತೆ, ನಾನು ಅನುಭವಿಸಬೇಕಾಗಿದ್ದೆ, ಇವನ್ ನೆನಪು ಹೋದ್ರೆ ನನ್ನ ಜೀವನ ವ್ಯರ್ಥ ಅಂತ. ಕಷ್ಟ ಬಂದಾಗ್ಲೂ ದೇವರನ್ನೇ ನೆನೆದ, ಸುಖ ಬಂದಾಗ್ಲೂ ದೇವರನ್ನೇ ನೆನೆದ, ಇದು ಕುಚೇಲನ ರೀತಿ. ನೀವು ಅದೇ ತರ ಇರಿ ಅಂತ ನಾನು ಹೇಳ್ತೇನೆ. ಆಯಿತು ಅಂದ್ರೆ ಆಗುತ್ತಾ? ಆಗಲ್ಲ. ಯಾಕೆ ಅಂದ್ರೆ ಕುಚೇಲನೊಳಗೆ ದೇವರೇ ಇದ್ದು ತನ್ನ ನಾಮಸ್ಮರಣೆ ಸದಾ ಕೊಟ್ಟು ತನ್ನ ನಾಮಸ್ಮರಣೆ ಬಿಟ್ಟು ಹೋಗಲಿಕ್ಕೆ ಕಾರಣವಾದ ಪಾಪವನ್ನ ಕತ್ತರಿಸಿದ, ತನ್ನ ನಾಮಸ್ಮರಣೆ ಸದಾ ಬರಲಿಕ್ಕೆ ಕಾರಣವಾದ ಪುಣ್ಯವನ್ನ ದೇವನೇ ಕೊಟ್ಟ, ಕೊಟ್ಟು ಈ ತರ ಕುಚೇಲನನ್ನ ಮೇಲಕ್ಕಿಟ್ಟ ಸ್ವಾಮಿ, ಕುಚೇಲ ಅಂತ ಕರೆಸಿಕೊಂಡ ಆ ಬಿಂಬಮೂರ್ತಿ ಇದ್ದಾನಲ್ಲ, ಅವನು ನಮ್ಮಲ್ಲೇ ಇದ್ದಾನೆ. ಅವನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ, ಸ್ವಾಮಿ ನೀನೇ ನಮಗೆ ನಿನ್ನ ನೆನಪಿಗೆ ಕಾರಣವಾದ ಪುಣ್ಯವನ್ನ ಕೊಡು. ನಿನ್ನ ನೆನಪು ಬರಲಿಕ್ಕೆ, ಸುಖ ಬರಲಿ ದುಃಖ ಬರಲಿ, ನನ್ನ ಪಾಡಿಗೆ ನಾನು ನಿನ್ನ ನೆನೆಯಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸು. ಈ ಪುಣ್ಯ ಬರೋದು ಪಾಪ ಹೋಗೋದೆಲ್ಲ ನಿನ್ನ ನೆನಪಿಲಿದ್ದರೆ, ಆ ನೆನಪು ನೀನೇ ಕೊಡಯ್ಯ ಅಂತ ನಾವು ಶರಣಾಗತನಾದರೆ ವಾದಿರಾದರೂ ಒಂದೇ ಮಾತು ಹೇಳಿಬಿಡುತ್ತಾರೆ. ಇಷ್ಟೆಲ್ಲದಕ್ಕೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಹರಿರೇವ ಶರಣಮಿತಿ ಭಾವ, ಶ್ರೀಹರಿಯೇ ಗತಿ, ಎಲ್ಲವನ್ನ ಕೊಟ್ಟು ಉದ್ಧಾರ ಮಾಡುತ್ತಾನೆ, ಹೆದರಬೇಡಿ ಅಂತ. ಇದನ್ನು ಚೆನ್ನಾಗಿ ಹೇಳುತ್ತಾರೆ. ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ, ಅಂಥವರು ಯಾರಿಗೆ ನಾನು ಪೂರ್ಣ ಅನುಗ್ರಹ ಮಾಡುತ್ತೇನೆ ಅವರು ಮಾತ್ರ ನನ್ನ ದೃಢವ್ರತರಾಗಿ ನನ್ನನ್ನು ಭಜನೆ ಮಾಡಲಿಕ್ಕೆ ಸಾಧ್ಯ. ಜರಣ ಜರ ಮರಣ ಮೋಕ್ಷಾಯ ಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿಧಕೃಷ್ಣ ಅಧ್ಯಾತ್ಮಂ ಕರ್ಮಚಾಖಿಲಂ. ಕೊನೆಗೆ ಕೃಷ್ಣ ಇಡೀ ಸಾಧನೆಯ ಸೀಕ್ರೆಟ್ ಕೀಯನ್ನು ಕೊಟ್ಬಿಡ್ತಾ ಇದ್ದಾನೆ, ಅಪರೂಪದ ಕೀಯನ್ನು ಕೊಡ್ತಾ ಇದ್ದಾನೆ. ತುಂಬಾ ಸಂಪತ್ತಿದೆ, ಸಂಪತ್ತಿದೆ ಇದೆ ಇದೆ ಅಂತ ಹೇಳಿ ಹೇಳಿ ಸಾಕಾಗಿತ್ತು, ಕೀ ಮಾತ್ರ ಕೊಟ್ಟಿದ್ದಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿವಸ ಬಂದು, ನೋಡ್ರಿ ಇಷ್ಟು ಸಂಪತ್ತಿದೆ, ಇದಕ್ಕೆ ಕೀ ತಗೊಳ್ಳಿ ನೀವೇ ಅಂತ ಕೊಟ್ರೆ ಅವತ್ತೆಷ್ಟು ಖುಷಿಯಾಗುತ್ತೆ, ಅಪ್ಪ ಅಂತ ಖುಷಿಯಾಗ್ಬಿಡುತ್ತಲ್ಲ, ಅದು ಕೊಡ್ತಾ ಇದ್ದಾನೆ. ಹೇಳ್ತಾರೆ ಏ ಯತಂತಿ, ಯಾರು ಪ್ರಯತ್ನ ಮಾಡುತ್ತಾರೆ ಜರ ಮರಣ ಮೋಕ್ಷಾಯ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹಾಕ್ಲಿಕ್ಕೆ ಏ ಯತಂತಿ ಯಾರು ಪ್ರಯತ್ನ ಮಾಡುತ್ತಾರೋ. ಹೇಳ್ತೀವಲ್ಲ ಹುಟ್ಟು ಸಾವು ಕಳ್ಕೋಬೇಕು, ಪ್ರಯತ್ನ ಮಾಡಿ ಮಾಡ್ತೀವಿ ಆಚಾರ್ಯ. ಹೇಗೆ? ಮಾಂ ಆಶ್ರಿತ್ಯ, ನನ್ನ ಶರಣಾಗತರಾಗಿ ಈ ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ನನ್ನ ಶರಣಾಗತಿಯೇ ಪ್ರಧಾನ. ನನ್ನ ಶರಣಾಗತರಾಗಿ ಯಾರು ಪ್ರಯತ್ನ ಮಾಡುತ್ತಾರೋ ಯತಂತಿ, ಅದು ಕೂಡ ಹೇಳ್ತಾ ಇದ್ದಾರೆ. ಮಾಂ ಆಶ್ರಿತ್ಯ ಯತಂತಿ, ಅವರ ಪ್ರಯತ್ನಕ್ಕೂ ನಾನೇ ಕಾರಣ, ಅವರಿಂದ ಪ್ರಯತ್ನ ನಾನೇ ಮಾಡಿಸ್ತೇನೆ, ನಾನೇ ಅವರ ಪ್ರಯತ್ನ ಮಾಡುತ್ತಾ ಇದ್ದೇನೆ ಅಂತ ತಿಳಿದು ಪ್ರಯತ್ನ ಯಾರು ಮಾಡುತ್ತಾರೋ ತೇ ಬ್ರಹ್ಮ ತದ್ವಿದುಹು, ಅವರೆಲ್ಲರೂ ಕೂಡ ತದ್ ಬ್ರಹ್ಮವಿದುಹು ಭಗವಂತ ಅಧ್ಯಾತ್ಮಂ ಕೃಷ್ಣಂ ವಿದುಹು, ಅವರ ಒಳಗೇ ಇರತಕ್ಕಂಥ ಬಿಂಬಮೂರ್ತಿ ಅಧಿ ಆತ್ಮ ಒಳಗಿರತಕ್ಕಂಥ ಭಗವಂತನನ್ನ ಚೆನ್ನಾಗಿ ತಿಳಿದವರಾಗ್ತಾರೆ ಅವರು. ಕೃಷ್ಣಂ ಕರ್ಮಚಾಕಿಲಂ, ಎಲ್ಲಾ ಕರ್ಮವನ್ನ ಚೆನ್ನಾಗಿ ತಳೆಕೊಂಡವರಾಗ್ತಾರೆ ಅಂದ್ರೆ ದೇವರನ್ನ ಪಡೀಬೇಕು,
ಪಡೆಯಬೇಕಾದ ಒಳ್ಳೆ ಕರ್ಮಾನುಷ್ಠಾನ ಮಾಡಬೇಕು. ಎಲ್ಲ ಮಾಡಬೇಕು ಅಂದ್ರೆ ದೇವರ ಶರಣಾಗತರಾಗಬೇಕು. ಯಾರು ದೇವರ ಶರಣಾಗತರಾಗಿ ಯಾವ ಥರ ಅಂದ್ರೆ ನನ್ನ ಒಳಗೆ ಭಗವಂತ ಕೂತಿದ್ದಾನೆ, ಅವನಿಗೆ ಬಿಂಬ ಅಂತ ಹೆಸರು, ಅಂಥ ಭಗವಂತನ ಪಾದಾರವಿಂದವನ್ನು ನಾನು ಶರಣಾಗತನಾಗಿ ಮೊರೆ ಹೋಗ್ತಾರೆ, ಅವನೇ ನನಗೆ ಎಲ್ಲಾ ರೀತಿ ಸಾಧನೆಯನ್ನು ಮಾಡಿಸ್ತಾನೆ, ಅವನ ಪಾದವನ್ನು ಹಿಡಿಯಬೇಕು ಅಂತ ಯಾರು ಶರಣಾಗತರಾಗ್ತಾರೆ ಅಂಥವರಿಗೆ ಎಲ್ಲಾ ಕರ್ಮವೂ ಸರಿಯಾಗಿ ನಡೆಯುತ್ತೆ. ಅವರಿಗೆ ವಿಶೇಷವಾಗಿ ಭಗವಂತನ ಪರಿಚಯ ಆದಂತೆ ಆಗುತ್ತೆ. ಅಷ್ಟೇ ಅಲ್ಲ, ಜರ ಮರಣ ಮೋಕ್ಷ ಸಿಗುತ್ತೆ, ಹುಟ್ಟು ಸಾವುಗಳಿಂದ ಬಿಡುಗಡೆ ಅವರಿಗೆ ಆಗುತ್ತೆ. ಒಟ್ಟಾರೆ ಕೃಷ್ಣ ಹೇಳ್ತಾ ಇರೋದು ಮಾಂ ಆಶ್ರಿತ್ಯ ತಂತಿ. ಇದೆಲ್ಲ ಬೇಕಾ ನಿಮಗೆ? ನನ್ನ ಪರಿಚಯ ಆಗ್ಬೇಕಾ? ನನ್ನ ಕಾಲಿಗೆ ಬೀಳಿ. ನನ್ನ ಕಾಲಿಗೆ ಬಿದ್ದರೆ ಯಾಕ್ರಿ ದೇವರು ಸುಮ್ಮನೆ ಕಾಲಿಗೆ ಬೀಳಿ, ಕಾಲಿಗೆ ಬೀಳಿ ಅಂತ ಹೇಳ್ತಾನೆ. ತುಂಬಾ ಗೊಂದಲದ ವಿಷಯ ಇದು. ನಮ್ಮ ನಾನು ಇರ್ತೀನಪ್ಪ, ನಿನ್ ಪಾಡಿನ ಉದ್ಧಾರ ಮಾಡಿ, ನಿನ್ ಕಾಲಿಗೆ ನಾನೇ ಬೀಳಿ. ಇಲ್ಲಿ ಯಾರಿಗೆ ಈ ರೀತಿ ಭಾವನೆ ಶೋಭೆ ಕೊಡುತ್ತೆ? ಮಾಮೂಲಾಗಿ ನೀವಿದ್ದೀರಿ, ಇನ್ನೊಬ್ಬರು ಇದ್ದಾರೆ, ಯಾರೋ ಬಂದು ಹೇಳಿದ್ರು ನೀವು ಊಟ ಮಾಡಬೇಕಾ, ಅವ್ರ ಕಾಲು ಹಿಡೀರಿ. ನೀವಂದ್ರಿ ನನ್ಗೆ ನಾನೇ ಹಿಡೀರಿ, ನಮ್ಮನೆಯ ಬೇಕಷ್ಟು ಬಿದ್ದಿದೆ, ನಾನು ಊಟ ಮಾಡ್ತಾ ಇದ್ದೇನೆ, ನನಗೆ ತಾಕತ್ತಿದೆ, ನಾನು ಯಾಕೆ ಕಾಲು ಹಿಡೀರಿ ಅಂತ ಹೇಳಿದೆ. ಚೆನ್ನಾಗಿದೆ. ಆದರೆ ಜೀವ ಸ್ವಾತಂತ್ರ್ಯ ಚೂರೂ ಇಲ್ಲ, ಜೀವನಿಗೆ ಸ್ವಾತಂತ್ರ್ಯ ಚೂರೂ ಇಲ್ಲ, ದೇವ ಇಟ್ಟರೆ ಇರಬೇಕು, ಇಲ್ಲದಿದ್ರೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೇನೆ ಅಂತ ಹೇಳಲಿಕ್ಕೂ ಶಕ್ತಿ ಇಲ್ಲ. ಅಂತಹ ಜೀವ ಅಹಂಕಾರದಿಂದ ಇದ್ದರೆ ಅವನಿಗೇ ನಷ್ಟ. ಅದಕ್ಕೆ ಭಗವಂತ ನಮಸ್ಕಾರ ಮಾಡುವ ಮೊದಲು ತಾತ್ಪರ್ಯ ನನಗೆ ತಾಕತ್ತಿಲ್ಲ, ನೀನೇ ಕೊಡತಾ ಇದ್ದೀಯ ಎಂಬ ಭಾವನೆ ಬರಲಿ ಅಂತ. ಅದು ಬಂದ್ರೆ ನಾವು ಚೆನ್ನಾಗಿರ್ತೇವೆ. ಅಂದ್ರೆ ಅದರಲ್ಲಿ ಉದ್ದೇಶ ನಮಗೆ ಅರ್ಥ ಆಗ್ಬೇಕಾದ್ರೆ, ತಾಯಿ ಇರ್ತಾಳೆ, ಚಿಕ್ಕ ಮಗು ಇನ್ನ ನಡೀಲಿಕ್ಕೆ ಶುರು ಮಾಡಿದರೆ ತಾಯಿ ಕೈ ಹಿಡ್ಕೊಂಡ್ರೆ ನಡೆಯುತ್ತೆ, ಇಲ್ಲ ಬಿದ್ದು ಹೋಗುತ್ತೆ. ಆದ್ರೆ ಈ ಮಕ್ಕಳಿಗೆ ಚೂರು ಅಹಂಕಾರ ಬರ್ತಾ ಇರುತ್ತೆ, ಅಮ್ಮ ಕೈ ಹಿಡಿಲಿಕ್ಕೆ ಹೋದ್ರೆ ಬೇಡ ಅಂತ ಬಿಡಿಸ್ಕೊಂಡು ತಾವೇ ನಡೀಲಿ. ಅದು ಭಗವಂತನೇ ಒಳಗೆ ಪ್ರೇರಣೆ ಮಾಡ್ತಾನೆ, ಸೆಲ್ಫ್ ಆಟಿಟ್ಯೂಡ್ ಅಂತ. ಆದ್ರೆ ಅವನು ಏನಾಗ್ತಾ ಇರುತ್ತೆ, ಇನ್ನ ನಡೀಲಿಕ್ಕೆ ಬಂದಿರಲ್ಲ, ಕೈ ಬಿಡಿಸಿಕೊಂಡು ಮಗು ನಡೀಲಿಕ್ಕೆ ನೋಡ್ತಾ ಇರುತ್ತೆ, ನೋಡ್ತಾ ಇದ್ದ ಕಾಲಕ್ಕೆ ಬೀಳ್ತಾ ಇರುತ್ತೆ, ಪೆಟ್ಟ ಆಗ್ತಾ ಇರುತ್ತೆ. ಅವಾಗ ತಾಯಿಗೆ ಅಯ್ಯೋ ಇದು ಯಾಕೆ ಬಿಡಿಸ್ಕೊಳ್ತಾ ಇದೆ, ಇದರ ತಲೆಗೆ ಇಷ್ಟು ಬಂದ್ರೆ ಸಾಕು ಏನಂತ. ಅಮ್ಮ ಇದ್ರೆ ನನಗೆ ನಡೀಲಿಕ್ಕೆ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ ಅಂದೋರು ಇದರ ತಲೆಗೆ ಬರಲಿ ಅಂತ ತಾಯಿ ಬಯಸ್ತಾಳೆ. ಯಾರಾದರೂ ಹಾಗೆ ಬಯಸಿದ ತಾಯಿಯನ್ನು ನೋಡಿ, ಈ ತಾಯಿ ಎಷ್ಟು ಕರ್ಕೋಟಗಳಯ್ಯ, ಈ ಮಗು ತನ್ನ ಕಾಲತ್ರೆ ಬಿದ್ದಿರಬೇಕು ಅಂತ ಬಯಸ್ತಾಳಲ್ಲ, ತಪ್ಪಲ್ವಾ ಅಂತ ಹೇಳಿದರೆ ನೀವಂತೀರಾ? ಯಾರು ಅನ್ನಲ್ಲ. ಆ ತಾಯಿ ಎಂದು ಕೂಡ ಆ ಮಗು ತನ್ನ ಕಾಲತ್ರೆ ಬಿದ್ದಿರಬೇಕು ಅಂತ ಯಾವ ತಾಯಿ ಬಯಸಲ್ಲ. ಆದರೆ ತನ್ನ ಕೈ ಹಿಡ್ಕೊಂಡು ಬರಬೇಕು ಅಂತ ಆದರೆ ತನ್ನ ಮೇಲೆ ಆಧಾರ ಕೊಟ್ಟಿರಬೇಕು ಅಂದ್ರೆ ಯದ್ಯಪಿ ತಾನಾಗಿ ನಡೆಯೋ ತಾಕತ್ತಿಲ್ಲ. ತಾನಾಗಿ ನಡೆಯೋ ತಾಕತ್ತಿಲ್ಲದಿದ್ದಾಗ ತಪ್ಪು ತಡೆವಳಿಕೆ ಬಂದ್ರೆ ಏನಾಗುತ್ತೆ, ಹಲ್ಲು ಮುರಿಯುತ್ತೆ. ಆ ಹಲ್ಲು ಮುರಿಬಾರ್ದಾದ್ರೆ ತಡೆವಳಿಕೆ ಬರಬೇಕು ಇಷ್ಟೇ. ಆವಾಗ ಆ ಮಗು ಹಲ್ಲು ಮುರಿದು ಚೂರು ಅಮ್ಮ ನೀನಿಲ್ಲದಿದ್ರೆ ನನಗೆ ನಡೀಲಿಕ್ಕಾಗಲ್ಲ ಅಂತ ಬಾಯಿಯಿಂದ ಹೇಳಿದರೆ ತಾಯಿ ಖುಷಿಯೋ ಖುಷಿ ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನ ಈ ಮಗು ಚೆನ್ನಾಗಿರುತ್ತೆ, ಬೀಳಲ್ಲ ಅಂತ ಸಂತೋಷ ಅಷ್ಟೇ, ನನ್ನ ಕೈ ಹಿಡಿದೇ ಇರುತ್ತಲ್ಲ ಅಂತ ಸಂತೋಷ ಅಲ್ಲ. ಹಾಗೆ ಭಗವಂತನಿಗೆ ಕೂಡ ಭಕ್ತ ಶರಣಾಗತರಾದರೆ, ಓ ದೇವಾ ನೀನಿಲ್ಲದಿದ್ದರೆ ನನಗೆ ಆಗಲ್ಲ ಅಂತ ಎರಗಿದರೆ ಇನ್ನ ಮೇಲೆ ಇವ ಹಲ್ಲು ಮುರುಕೊಳ್ಳಲ್ಲ ಅಂತ ದೇವರಿಗೆ ಸಂತೋಷ ಅಷ್ಟೇ ಹೊರತು ನನ್ನ ಕಾಲಿಗೆ ಬಿದ್ದನಲ್ಲ ಅಂತ ಆ ರೀತಿ ಸಂತೋಷ ದೇವರಿಗಿಲ್ಲ. ಆದ್ದರಿಂದ ನನ್ನ ಶರಣಾಗತರಾಗಿ ಅಂದರೆ ನಿಮಗೆ ಶಕ್ತಿ ಇಲ್ಲದಿದ್ದರೂ ಅಹಂಕಾರದಿಂದ ಪ್ರವೃತ್ತಿ ಬಂದರೆ ನಿಮಗೆ ನಷ್ಟ ಆಗುತ್ತೆ, ಅದು ಹೋಗಲಿಕ್ಕಾಗಿ ನೀನೇ ನನಗೆ ಆಧಾರ ಎಂಬ ಭಾವನೆ ಬಂದರೆ ಸಾಕಯ್ಯ, ಅದು ತಂದುಕೊಳ್ಳಿ, ತಂದುಕೊಂಡ್ರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಇನ್ನು ಮುಂದೆ ಹೇಳ್ತಾನೆ, ಸಾಧಿಭೂತಾಧಿದೈವಂ ಮಾನ್,
ಸಾಧಿಯತ್ಯಂತ ಏ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತಚೇತ ಸಹ. ವಿಶೇಷವಾಗಿ ಭಗವಂತನನ್ನ ಹೇಗೆ ತಿಳಿಯಬೇಕು, ದೇವರನ್ನ ಅಧಿಭೂತ ಅಧಿದೈವ ಅಧಿಯಜ್ಞ ಎಲ್ಲರನ್ನೂ ತಿಳಿಯಬೇಕಂತೆ. ಇದು ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅಧಿಭೂತ ಅಂದ್ರೇನು, ಅಧಿಯಜ್ಞ ಅಂದ್ರೇನು, ಅಧಿದೈವ ಅಂದ್ರೇನು, ಇವೆಲ್ಲವೂ ಕೂಡ ಪದಗಳ ಅರ್ಥವನ್ನ ನಾಳೆ ನೋಡೋಣ. ನಮಗೆ ಒಂದು ಕರೀ ಅನೌನ್ಸ್ಮೆಂಟ್ ಕರೀ.